ನಮಸ್ಕಾರ ಯಕ್ಷ ಪ್ರತಿಭೆಗಳ ಕಲರವ ಯಕ್ಷೋತ್ಸವ ದೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಾಶಯ ಸಿವತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಯಕ್ಷಗಾನ ಕಲಾವಿದೆ ವಿಜಯಲಕ್ಷ್ಮಿ ಇದರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಈಗಾಗಲೇ ಏನೋ ಮಂಗಳೂರಿನ ಒಂದು ಯಕ್ಷಗಾನ ತಂಡದಲ್ಲಿ ಗುರುತಿಕೊಂಡ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಒಂದು ತನ್ನದೇ ಗರಡಿಯಲ್ಲಿ ಒಂದಷ್ಟು ಮಕ್ಕಳಿಗೆ ತರಬೇತಿ ನೀಡಿ ಅವರನ್ನು ಕೂಡ ಯಕ್ಷಗಾನದಲ್ಲಿ ತಯಾರು ಮಾಡ್ತಾ ಇದ್ದಾರೆ ಸ್ವತಃ ಇವರೊಬ್ಬರು ಯಕ್ಷಗಾನ ಕಲಾವಿದೆ ಎಂಟು ವರ್ಷಗಳಿಂದ ಯಕ್ಷಗಾನದಲ್ಲಿ ಆಸಕ್ತಿ ಅದರ ಅದಕ್ಕೂ ಹಿಂದಿನ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಬಾಲ್ಯದಲ್ಲಿ ಇವರಿಗೆ ಯಕ್ಷಗಾನದಲ್ಲಿ ಸಾಕಷ್ಟು ಆಸಕ್ತಿ ಇದೆ ಅನ್ನುವಂಥ ಮಾತನ್ನ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತಿನ ಕಲಾವಧಿಯನ್ನ ನಾವ್ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೆ ಅವರ ಯಕ್ಷಗಾನದ ಆಸಕ್ತಿ ಎಲ್ಲಿಂದ ಹೇಗೆ ಶುರು ಈ ಒಂದು ಪಯಣ ಯಾವ ರೀತಿ ನಡೆದು ಬರ್ತಾ ಇದೆ ಇದೆಲ್ಲಾನು ಕೇಳೋಣ ಅವನ್ನ ಸ್ವಾಗತ ಮಾಡೋಣ ವಿಜಯಲಕ್ಷ್ಮಿ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಸಂತೋಷ ಆಗುತ್ತೆ ಆ ಈಗ ನಾವು ಯಕ್ಷಗಾನದಲ್ಲಿ ನೋಡ್ತಾ ಇದ್ದೀವಿ ಮಹಿಳೆಯರದೇ ಒಂದು ಕಾರ್ಬಾರ್ ಒಂದು ಕಲರವ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಬೆಳವಣಿಗೆ ಯಕ್ಷಗಾನದಲ್ಲಿ ಅಂತಾನೆ ಹೇಳ್ಬಹುದು ನಿಮ್ಗೆ ಬಹಳ ಬಾಲ್ಯದಲ್ಲಿ ಆಸಕ್ತಿ ಇತ್ತು ಯಕ್ಷಗಾನ ತುಂಬಾ ಹೇಳಿ ಯಾವ ವಯಸ್ಸಿಗೆ ಆಸಕ್ತಿ ಬಂತು ನಾನು ನಾಲ್ಕನೇ ಕ್ಲಾಸಲ್ಲಿ ಕಲಿಯುವ ಕಲಿಯಕ್ಕೆ ಹೆಜ್ಜೆ ಆರಂಭಿಸಿದ್ದು ಮೊದಲಿಗೆ ನಾನು ಕಾರ್ಕಳದ ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಕಲಿತಾ ಇರುವಾಗ ನಾಲ್ಕನೇ ಕ್ಲಾಸ್ ಅಲ್ಲಿ ಮೂರು ವರ್ಷಕ್ಕೊಂದು ಪ್ರೋಗ್ರಾಮ್ ಆ ಸ್ಕೂಲ್ ಡೇಸ್ ಗೆ ಆದ್ರೆ ಆಗ ಅವಕಾಶ ಸಿಗ್ಲಿಲ್ಲ ಆಮೇಲೆ ಸ್ಟ್ಯಾಂಡರ್ಡ್ ಸಣ್ಣ ಪಾರ್ಟ್ ಆಮೇಲೆ ಆಮೇಲೆ ನಂದು ಯಕ್ಷಗಾನ ಆಚೆ ತಿರ್ಗೇ ನೋಡ್ಲಿಲ್ಲ ಅಂತ ಆ ತರ ಇತ್ತು ನನಗೆ ಹಾಗೆ ಬಹುಶಃ ಆಗಿನ ಕಾಲ ಆಗಿತ್ತೇನೋ ಹೌದು ಗಂಡಸ್ರಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು ಗಂಡ್ಮಕ್ಳು ಹೋಗ್ತಾ ಇದ್ರು ಹೆಣ್ಮಕ್ಳಿಗೆ ಕಲಿಯುವ ಆಸಕ್ತಿ ಇದ್ರೆ ಕೂಡ ಗದ್ದೆ ಬಯಲುಗಳಲ್ಲಿ ಮಾತ್ರ ಹೆಜ್ಜೆ ಆಗ್ತಿದ್ರು ಸಿಕ್ಕಿರ್ ಬಟ್ ಈಗಿನ ನೋಡಿದ್ರೆ ಸುಮಾರು ಜನ ಹೆಣ್ಮಕ್ಳು ಏನೋ ಕಲಾವಿದ್ರಾಗಿ ಹೆಸರು ಮಾಡ್ತಾ ಇದ್ದಾರೆ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಈ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರೂ ಹೇಳುದು ಯಕ್ಷಗಾನ ಗಂಡು ಕಲೆ ಗಂಡು ಕಲೆ ಅಂತ ಹೇಳ್ತಾರೆ ಆದ್ರೆ ಈಗ ಹೆಣ್ಣು ಮಕ್ಕಳು ತುಂಬಾ ಆಸಕ್ತಿ ಹೆಂಗ್ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಹೆಂಗಸರು ಪ್ರಾಯ ಆದವ್ರು ಇದಕ್ಕೆ ಇದ್ ಮಾಡ್ತಾ ಇದ್ದಾರೆ ಕಾಲೆಡ್ತಾ ಇದ್ದಾರೆ ನೀವ್ ಕೂಡ ವಿವಾಹಿತ ಅಂತ ಹೇಳೋದು ಆ ಗಂಡನ್ಸ ಪೋರ್ಡ್ ಕೊಡೋದಕ್ಕೆ ಸಾಕಷ್ಟು ಬೇಕಾಗುತ್ತೆ ಕುಟುಂಬದವರ ಸಹ ಕೂಡ ಬೇಕಾಗುತ್ತೆ ಸೊ ಮದ್ವೆ ಆದ್ಮೇಲೆ ಯಕ್ಷಗಾನ ನಿಮ್ಮ ಆಸಕ್ತಿ ಮುಂದ್ವರಿಯೋದಿಕ್ಕೆ ಯಾಕ್ ಕಾರಣ ಏನ್ ಕಾರಣ ಮದ್ವೆ ಆದ್ಮೇಲೆ ನಾವು ಮಂಗ್ಳೂರ್ ಬಂದ್ವಿ ಮಂಗ್ಳೂರ್ ಬಂದಾದ ಮೇಲೆ ನಂಗೆ ಇಲ್ಲಿ ಅದ್ ನೋಡ್ಲಿಕ್ಕೆಲ್ಲ ಅವಕಾಶ ಸಿಕ್ತಿತ್ತು ಆಮೇಲೆ ನನ್ನ ಫ್ರೆಂಡ್ ಒಬ್ಳ ಗೋತ್ರದಿಂದ ರವಿ ಅಲೆ ಉರಾಯರ್ದು ಪರಿಚಯ ಆಯ್ತು ನನಗೆ ಹಾಗೆ ಆಮೇಲೆ ಅವ್ರ ಬಂದು ತುಂಬಾ ಅವಕಾಶ ಸಿಕ್ಕಿತ್ತು ನನಗೆ ಫಸ್ಟ್ ಗೆ ಸಿಕ್ಕಿದ್ದು ನಮಗೆ ಇಂಗ್ಲಿಷ್ ಯಕ್ಷಗಾನ ಮಾಡಲಿಕ್ಕೆ ಕೊಣಾಜೆ ಯೂನಿವರ್ಸಿಟಿಯಲ್ಲಿ ನಿಮಗೆ ಕೊನೆ ಬಾರಿಗೆ ಬಾಲ್ಯದಲ್ಲಿ ವೇದಿಕೆ ಸಿಕ್ಕಿದ್ದು ಹತ್ತನೇ ಕ್ಲಾಸ್ ಅಲ್ಲಿ ಅಂತ ಹೇಳಿ ಆಮೇಲೆ ಒಂದು ಬ್ರೇಕ್ ಆಯ್ತು ಮತ್ತೆ ನೀವು ಪುನಃ ಯಾವಾಗ ಯಕ್ಷಗಾನ ಶುರು ಮಾಡಿದ್ದು ಆಫ್ಟರ್ ಟ್ವೆಂಟಿ ಇಯರ್ಸ್ ಹೇಳಬಹುದು ಆಫ್ಟರ್ ಟ್ವೆಂಟಿ ಇಯರ್ಸ್ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಮದುವೆ ಮಗು ಆದ್ಮೇಲೆ ಅದನ್ನ ನೆನಪಿಸ್ಕೊಳ್ತೀರಾ ಮತ್ತೆ ನೀವು ಎರಡನೇ ಬಾರಿ ನೀವು ಮಾಡಿದಾಗ ಇನ್ನಿಂಗ್ ಶುರು ಮಾಡಿದಾಗ ಸೊ ಹೇಗಿತ್ತು ನೆನಪಿಸ್ಕೊಳ್ತೀರಾ ತುಂಬಾ ಖುಷಿ ಆಯ್ತು ತುಂಬಾ ಅಂದ್ರೆ ನಾನು ನನ್ನ ಮುಂದೆ ನನ್ನ ಲೈಫಲ್ಲಿ ಅವಕಾಶವೇ ಇಲ್ಲ ಅಂತ ನಂದು ಬೇಸ ಬೇಸರ ತುಂಬಾ ಆಗ್ತಾ ಇತ್ತು

ಆಯ್ತು ಈಗ ದೊಡ್ಡಿದ್ದಾನೆ ಫೈನಲ್ ಬಿ ಎಸ್ ಸಿ ಮಗ ಈಗ ಅವನೇ ಮಾಡ್ಕೊಳ್ತಾನೆ ಫುಡ್ ಒಂದು ರೆಡಿ ಮಾಡಿ ಕೊಟ್ರೆ ಆಯಿತು ಅವನಿಗೆ ಮತ್ತೆ ಟ್ಯೂಷನ್ಸ್ ಮಾಡ್ತೀನಿ ನಾನು ಮಧ್ಯಾಹ್ನ ನಂತರ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಟ್ಯೂಷನ್ ಮಾಡ್ತೀನಿ ಆಮೇಲೆ ಆರು ಗಂಟೆ ಮೇಲೆ ರಾತ್ರಿ ಒಂಬತ್ತು ತನಕ ಯಕ್ಷಗಾನ ಪ್ರಾಕ್ಟೀಸ್ ಅಂದರೆ ಮಕ್ಳಿಗೂ ಅಲ್ಲಿ ಕೊಡಿಕಲ್ ಅಂತ ಇದೆ ಅಲ್ಲಿ ಹೋಗಿ ಸರ್ ಮನೆಯಲ್ಲಿ ಯಕ್ಷಗಾನ ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಿಸೋದು ಮಾತಾಡಿಸ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀವು ಯಕ್ಷಗಾನ ಕಲಾವಿದೆಯಾಗಿ ವೇದಿಕೆ ಅಂತ ಒಂದಷ್ಟು ಪ್ರದರ್ಶನಗಳನ್ನ ನೀಡಿರೋಂಥ ವಿಶ್ವರು ಇದೆ ಅದನ್ನ ನೋಡ್ಕೊಂಡು ಬರಬೇಕು ಅದು ಅದಕ್ಕಿಂತ ಮುಂಚೆ ಪ್ರಶ್ನೆ ಇದೆ ಏನಂತ ಹೇಳಿದ್ರೆ ನಿಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರಿಗೆ ಕೂಡ ಕಲೀಲಿ ಆಸಕ್ತಿ ಇದೆಯಾ ಹೇಗೆ ಹಾಂ ಲಕ್ಷ್ಮೀನಾರಾಯಣ ಅಂತ ನನ್ನ ಹಸ್ಬೆಂಡ್ ಅವರು ಟೆಂತ್ ಅಲ್ಲಿ ಮಾಡಿದ್ರು ಒಮ್ಮೆ ಆಮೇಲೆ ಅವರು ಮಾಡಲಿಲ್ಲ ಈಗ ಇಂಟ್ರೆಸ್ಟ್ ಇದೆ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲಿ ಆದರೂ ಆಟ ಎಲ್ಲ ಆದರೂ ನೋಡಲಿಕ್ಕೆ ರಾತ್ರಿ ಇಡೀ ದಿನ ಬೇಕಾದ್ರೆ ಬರ್ತಾರೆ ನನ್ನ ಜೊತೆ ಪಾಪ ಸೊ ಒಳ್ಳೆ ರೀತಿ ಸಪೋರ್ಟ್ 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 ಓಕೆ ಯಕ್ಷಗಾನ ಕಲಿಬೇಕಂತ ಹೇಳಿದ್ರೆ ನಿಮ್ಗೆ ಕಾರ್ ಕಳ್ಳ ಸ್ಕೂಲಲ್ಲಿ ಫಸ್ಟ್ ಟ್ರೈನಿಂಗ್ ಅಥವಾ ಒಂದು ತರಬೇತಿ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಜರ್ನಿಯಲ್ಲಿ ಎಷ್ಟು ಜನ ಗುರುಗಳು ಸಿಕ್ಕಿದ್ರು ಅವರ ಬಗ್ಗೆ ಒಂದ್ ಸ್ವಲ್ಪ ಮಾಡ್ತೀವಿ ಫಸ್ಟ್ ನಾನು ಅದೇ ನಾಲ್ಕನೇ ಕ್ಲಾಸ್ ಅಲ್ಲಿ ಅಜಿತ್ ಜೈನ್ ಅಂತ ಅಲ್ಲಿ ಅದೇ ಅವರೇ ಗುರುಗಳು ನನಗೆ ನಾಲ್ಕನೇ ಕ್ಲಾಸ್ ಏಳನೇ ಕ್ಲಾಸ್ ಪುನಃ ಹತ್ತನೇ ಕ್ಲಾಸ್ ಅಲ್ಲಿ ಅವರದೇ ಮೂರ್ ಸರಿ ಅವರದ್ದು ನಾಲ್ಕನೇ ಕ್ಲಾಸಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಪಾಠ ಸಿಕ್ಕಿರ್ಲಿಲ್ಲ ಸೆವೆಂತ್ ಮತ್ತೆ ಟೆಂತ್ ಅದೇ ಗುರುಗಳು ಆಮೇಲೆ ಮಂಗಳೂರು ಬಂದು ರವಿ ಅಲ್ಲೇ ಅವರೊಬ್ಬರೇ ಗುರುಗಳು ಎಂಟು ವರ್ಷದಿಂದ ನೀವು ಕೂಡ ಕೆಲವೊಂದು ಶಿಷ್ಯರಿಗೆ ನೀವು ಗುರುಗಳಾಗಿ ಕೂಡ ತರಬೇತಿ ನೀಡ್ತಾ ಇದ್ದೀರಿ ನಿಮ್ಮ ಅನುಭವನ ಕೇಳ್ತೇನೆ ಆದ್ರೆ ಅದಕ್ಕಿಂತ ಮುಂಚೆ ಕಲಾವಿದೆಯಾಗಿ ವೇದಿಕೆ ಹತ್ತಿ ಒಂದಿಷ್ಟು ಪ್ರದರ್ಶನಗಳನ್ನ ನೀಡಿದೀರಿ ಅಲ್ವಾ ಸೊ ಆ ಒಂದು ಪ್ರದರ್ಶನದ ಸಣ್ಣ ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಬರ ಎಸ್ ವಿಜಯಲಕ್ಷ್ಮಿ ಅವರ ಒಂದು ಕಲಾ ಪ್ರತಿಭೆಯನ್ನು ತೋರಿಸುವಂತಹ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಬರೋಣ ಬನ್ನಿ ಈ ವೇದಿಕೆಯಲ್ಲಿ ಸಾಕಷ್ಟು ವೇದಿಕೆಗಳು ಸಿಕ್ಕಿದೆ ನಿಮಗೆ ವೇದಿಕೆಯಲ್ಲಿ ಕೂಡ ಸಾಕಷ್ಟು ಒಂದು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನೋಂಥದ್ದು ಗೊತ್ತಾಗುತ್ತೆ ಕೇಳಬೇಕಂತ ಹೇಳಿದ್ರೆ ಯಾವ ರೀತಿಯ ಪಾತ್ರಗಳನ್ನೆಲ್ಲ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಎಂತೆಂಥ ಪಾತ್ರಗಳನ್ನ ಮಾಡಿದ್ದೀರಿ ನೀವು ಸಾಧಾರಣ ಎಲ್ಲಾ ಮಾಡಿದ್ದೀನಿ ಕಳಾ ಪಾತ್ರ ಜಾಸ್ತಿ ಮಾಡಿದ್ದೀನಿ ಆಮೇಲೆ ಸೌಮ್ಯ ವಿಷ್ಣು ಕೃಷ್ಣ ಹಾಗೆ ಕಳಾ ಪಾತ್ರದಲ್ಲಿ ರಾಕ್ಷಸ ಪಂಚಜನ ಆಮೇಲೆ ಜಾಂಬವಂತ ಆಮೇಲೆ ರಕ್ತಬೀಜ ಬೀಜ ಅಂತದೆಲ್ಲ ದೊಡ್ಡ ಪಾಟ್ ಕಿರೀಟ ವೇಷ ಹೇಳ್ತಾರೆ ಅದಕ್ಕೆ ಇದು ಸೌಮ್ಯ ಪಾಠ ಅಂದರೆ ಸ್ವಲ್ಪ ಸಣ್ಣ ಕಿರೀಟ ನಮ್ದು ಹಾಗೆ ಮತ್ತೆ ಸ್ತ್ರೀ ಪಾತ್ರಗಳು ಸ್ವಲ್ಪ ಕಮ್ಮಿ ಅಷ್ಟೊಂದು ಇಷ್ಟ ಇಲ್ಲ ನಾಲ್ಕೈದು ಮಾಡಿದೀನಿ ನಾಲ್ಕೈದು ಮಾಡಿ ಸೊ ಎಲ್ಲಾ ರೀತಿಯ ಪಾತ್ರಗಳನ್ನ ಅದ್ರಲ್ಲಿ ಕೂಡ ನೀವ್ ಕಳ್ಳಾಯಕನ ಪಾತ್ರಗಳೇ ಚ ಚೆನ್ನಾಗಿ ಚರ್ಮಿಸ್ತೀರಿ ನಿಮ್ಮ ಸೌಮ್ಯ ಸ್ವಭಾವ ನಿಮ್ದು ಸೌಮ್ಯ ಮುಖಭಾವ ಮೆಲ್ಲುವಾದ ಮಾತು ಇದು ಹೇಗೆ ಯಾವ ರೀತಿ ಹೊಂದಿಸ್ಕೊಳ್ತೀರಿ ಯಕ್ಷಗಾನಕ್ಕೆ ಅದ್ರಲ್ಲಿ ಸ್ಟೇಜ್ ಅಲ್ಲಿ ಹೋಗ್ ಹೋಗ್ ಆಗ್ತದ ಹೌದಾ ನಿಮ್ಮ ಹಿಂದೊ ಡೈಲಗ್ಸ್ ಕೀಳ್ಬೋದು ಯಾವ್ದಾದ್ರೆ ನೆನಪಿಸ್ಕೊಳ್ತೀರಾ ಓಕೆ ಓಕೆ ಯಾವ ಪಾತ್ರದ ಹೇಳ್ತೀರಿ ಇವಾಗ ಸೌಮ್ಯ ಅಣ್ಣ ಆ ನಾವ್ ಬಹುಶಃ ನೀವು ನೋಡೋದಿಕ್ಕೆ ಸೌಮ್ಯ ಇದ್ದೀರಿ ಆ ಕಳೇನ ಕಣ್ಣಾಗಿನ ಪಾತ್ರದ ಯಾವ ರೀತಿ ಒಂದು ಆ ಒಂದು ಈರು ಧ್ವನಿ ಹೇಳಿ ಓಕೆ ಓಕೆ ರಕ್ತ ಬೀಜ ಅಳ್ಳಾ ರಕ್ತ ಬೀಜ ಅಂತ ನೆನಪಿಸ್ಕೊಳ್ತಾ ಇದ್ದೀರಿ ನೀವು ಓಕೆ ಖಂಡಿತವಾಗಿ ಕೇಳೋದಿಕ್ಕೆ ಕೂಡ ನನ್ಗೆ ಕುತೂಹಲ ಇದೆ

ಧನು ನಾನಾಡುವ ಮಾತುಗಳನ್ನು ತಾವು ಲಕ್ಷ್ಯವಿಟ್ಟು ಆಲಿಸಬೇಕು ಕೇವಲ ಒಬ್ಬಾಕೆ ಹೆಣ್ಣು ತಾನು ಕದಂಬಾವನದಲ್ಲಿ ಕುಳಿತು ನನ್ನನ್ನು ಮದುವೆಯಾಗ ಬಯಸುವವರು ಬನ್ನಿ ಬನ್ನಿ ಹೋರಾಡಿ ಎಂದು ಹೇಳಲಿಲ್ಲ ಆದರೆ ತಮಗದು ವೇದ್ಯವಾಯಿತು ಅಳಿದ ಚಂಡಮುಂಡರ ದ್ವಾರ ಕೇವಲ ಒಬ್ಬ ಒಬ್ಬಾಕೆ ಹೆಣ್ಣನ್ನು ಶೋಣಿತಾಪುರದ ಸಭಾಸ್ಥಾನಕ್ಕೆ ಕರೆತರಲು ಇಷ್ಟೊಂದು ಮಂದಿಯ ಅಗತ್ಯವಿತ್ತೆ ಒಲಿದು ಕೂಡುವ ಹೆಣ್ಣಾಗುತ್ತಿದ್ದರೆ ಎಂದು ನಿಮ್ಮರಸಿಯಾಗುತ್ತಿದ್ದಳು ಅಲ್ಲವೇ ಜಯ ಹಾಗಾಗಿ ಈ ಹೆಣ್ಣಿನ ಆಸೆಯನ್ನು ಬೇಡಸ್ವಾಮಿ ಬಿಟ್ಟು ಬಿಡಿ ಬಿಟ್ಟು ಬಿಡಿ ನೀವ್ ಹೇಳ ವೇದಿಕೆ ಹೋದಾಗ ಆಟೋಮ್ಯಾಟಿಕ್ ಆಗಿ ವಾಯ್ಸ್ ಮಾಡ್ಯುಲೇಷನ್ ಅಥವಾ ಏರು ಧ್ವನಿ ಬರುತ್ತೆ ಅಂತ ಹೇಳಿದ್ರೆ ನೀವ್ ಅನ್ಕೊಂಡೆ ಹೇಗಪ್ಪ ಈ ರೀತಿ ಸುಮಾರು ಕೇಳಿ ಮಾತಾಡ್ತಾ ಬಂದ್ವಿ ನಿಮ್ದೆ ಆದ ತರಗತಿಗಳನ್ನ ಕೂಡ ನಡೆಸ್ತಾ ಇದ್ದೀವಿ ಕ್ಲಾಸಸ್ ವಿದ್ಯಾರ್ಥಿಗಳಿದ್ದಾರೆ ಡೈಲಿ ಕ್ಲಾಸ್ ಸರ್ ಮನೇಲಿ ಮಾಡ್ತೀನಿ ಅವ್ರದ್ದೇ ಸ್ಟೂಡೆಂಟ್ಸ್ ನಾನು ಒಂದು ಅಸಿಸ್ಟೆಂಟ್ ಟೀಚರ್ ಆಗಿ ಅಲ್ಲಿ ಹೋಗ್ತೀನಿ ಮತ್ತೆ ನನ್ನದೇ ಇದು ಅಕಾಡೆಮಿ ಇಲ್ಲಿ ಉಂಟು ಲ್ಯಾಂಡ್ಲಿಂಗ್ಸ್ ಅಲ್ಲಿ ವಾರಕ್ಕೊಂದು ಅಥವಾ ಎರಡು ಕ್ಲಾಸ್ ಮಾಡ್ತೀನಿ ಇಲ್ಲಿ ಕೋಡಿಕಾಲಲ್ ಸಾರ್ ಮನೆಯಲ್ಲಿ ಡೈಲಿ ಕ್ಲಾಸ್ ಇದೆ ನಮ್ಮದು ಅಲ್ಲಿ ಒಂದು ಮೂವತ್ತ್ ಮೂವತ್ತೈದು ಜನ ಮಕ್ಕಳಿದ್ದಾರೆ ಹೆಂಗಸರು ಎಲ್ಲ ಎಲ್ ಕೆ ಜಿ ಟು ಏಜ್ ಆದವ್ರ ಸಮೇತ ಇದ್ದಾರೆ ನಮ್ದು ಹಾಗೆ ಎಂಟು ವರ್ಷದಿಂದ ಕಲಿತಾ ಇದ್ದೀರಿ ಪ್ರತಿನಿತ್ಯ ಏನಾದ್ರೂ ಹೊಸದು ಕಲಿಯೋದಿಕ್ಕೆ ಇರುತ್ತಾ ಹೇಗೆ ಹಾ ಮಕ್ಳಿಂದಲೂ ಕಲಿಯಕ್ಕೆ ಇರ್ತದೆ ನೋಡಿ ನಾವು ಕಲಿಯೋದು ತುಂಬಾ ಇರ್ತದೆ ಈಗ ಎಷ್ಟು ಕಲ್ತಷ್ಟು ನಾವು ಸಾಕಾಗುದಿಲ್ಲ ಕಲೆ ಹೇಳಿದ ಮೇಲೆ ಅದೊಂದು ಸಾಗರ ಕಲೆ ಅಂದ್ರೆ ನಾವು ಎಷ್ಟು ಕಲ್ತರು ನಾವು ಕಮ್ಮಿ ಅದ್ರಲ್ಲಿ ಹಾಗೆ ಯಕ್ಷಗಾನದ ಬೇರೆ ಯಾವ ವಿಭಾಗಗಳಲ್ಲಿ ತಮ್ಗೆ ಒಂದು ಜ್ಞಾನ ಇದೆ ಅಥವಾ ಯಾವ್ದನ್ನ ಕಲ್ತ್ಕೊಂಡಿದ್ರೆ ಈಗ ವೇಷಗಾರಿಕೆ ಬಿಟ್ರೆ ವೇಷಗಾರಿಕೆ ಬಿಟ್ರೆ ಭಾಗವತಿಗೆ ಭಾಗವತಿಗೆ ಸ್ವಲ್ಪ ಕಲಿತಾ ಇದ್ದೀನಿ ಆಮೇಲೆ ನಿಮ್ಮದು ನಮ್ದು ಮೇಕಪ್ ಗಾರಿಕ್ಕೆ ನಮಗೆ ಸರ್ ಮಾಡ್ತಾರೆ ಕ್ಲಾಸ್ ಆಗಾಗ ಅದು ಸ್ವಲ್ಪ ಸ್ವಲ್ಪ ಮಟ್ಟಿ ಕಲತಿಕೊಂಡಿದೆ ಎಲ್ಲ ಮಕ್ಕಳು ಮಾಡ್ತಾರೆ ಎಲ್ ಎಲ್ಕೆಜಿ ಇಂದ ಎಷ್ಟು ಹಿರಿಯರ್ ಇರ್ತಾರೆ ಎಲ್ಲರೂ ಅವರವರದು ಮಾಡ್ಕೊಳ್ತಾರೆ ಒಂದು ಎರಡು ಕಡೆ ನಾವೇ ಫುಲ್ ನಮ್ಮ ಟೀಮ್ ನಾವೇ ಮೇಕಪ್ ಮಾಡ್ಕೊಂಡು ಮಾಡಿದ್ದೀವಿ ಫುಲ್ ಮಕ್ಕಳು ಎಲ್ಲ ಅವರವರದೇ ಅವ್ರ ಮೇಕಪ್ ಅವರೇ ಮಾಡ್ಕೊಳ್ತಾರೆ ತರಬೇತಿ ರವಿ ಸರ್ ಕೊಡ್ತಾರೆ ರವಿ ಹೇಳೋದು ಅಂತ ಹೇಳಿದ್ರು ಓಕೆ ಈಗ ನೀವು ಭಾಗವತಿಗೆ ಅಂತ ಹೇಳಿದ್ರಿ ಒಂದು ಭಾಗವತಿಗೆ ಒಂದೆರಡು ಸಾಲುಗಳ ನಮಗೋಸ್ಕರ ಹಾಡಬಹುದು ಅಂತ ನೀವ ಇಲ್ಲ ಕೇಳುವಂತದ್ದು ಏನಂತ ಹಾಡಬಹುದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ನೀವು ತರಬೇತಿ ಈಗ ನಿಮಗೆ ಮಂಗಳೂರಲ್ಲಿ ಸಾಕಷ್ಟು ವೇದಿಕೆಗಳು ಸಿಕ್ಕಿದೆ ಸೊ ಬೇರೆ ಯಾವ ಯಾವ ಜಿಲ್ಲೆಗಳು ಇರ್ಬೋದು ಅಥವಾ ರಾಜ್ಯಗಳು ಹೋಗಿ ನೀವು ಪ್ರದರ್ಶನ ನೀಡುತ್ತಿದ್ರೆ ನಾವು ಬೆಂಗಳೂರಿಗೆ ಹೋಗಿದ್ವಿ ಆಮೇಲೆ ಮತ್ತೆ ಇಲ್ಲೇ ಉಡುಪಿ ಮತ್ತೆ ಕಾಸರ್ಗೋಡ್ ಆಚೆ ಅಲ್ಲೆಲ್ಲಾ ನಾವು ಮಾಡಿದ್ದೇವೆ ಮತ್ತೆ ಐದು ಭಾಷೆಯಲ್ಲಿ ನಮ್ಮ ಟೀಮ್ ಇಡೀ ಮಾಡಿದ್ದೆ ಅದನ್ನು ನಾನು ಐದು ಅಂತ ಹೇಳಿದ್ರೆ ಯಾವ್ಯಾವ ಭಾಷೆಗಳು ಕನ್ನಡ ತುಳು ಇಂಗ್ಲಿಷ್ ಹಿಂದಿ ಸಂಸ್ಕೃತ ಓಕೆ ಸೊ ಐದು ಭಾಷೆಗಳಲ್ಲಿ ಐದು ಡೈಲಾಗ್ಸ್ ಕೇಳುವಂತಹದ್ದು ಒಂದು ಭಾಗ್ಯ ಅಥವಾ ಕಾರ್ಯಕ್ರಮದಲ್ಲಿ ನಮಗೆ ಇದೆ ಅಂತ ನಾ ಅನ್ಕೊಳ್ತೀವಿ ಈಗ ಹೇಳಿ ನೀವು ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ ಮಾಡಿದೀರಿ ಸೊ ಎಲ್ಲ ಪೌರಾಣಿಕ ಪ್ರಸಂಗಗಳ್ ಅಥವಾ ಅಥ್ವಾ ಯ ಸಾಧಾರಣ ಅಂತದೆ ಸಾಧಾರಣ ಅಂತದೆ ನೀವು ಹೌದೌದು ಓಕೆ ಸರಿ ಇನ್ನೊಂದು ಡೈಲಾಗ್ ನೀವು ಬೇರೆ ಭಾಷೆಯಲ್ಲಿ ಯಾವ್ದಾದ್ರು ಒಂದ್ಸಲಿ ಹೇಳ್ತೀರಾ ಹಾ ಹಿಂದಿ ಹೇಳಲಾ ಹಿಂದಿಯಲ್ಲಿ ಹೇಳ್ತೀರಾ ಅದು ಖಳನಾಯಕಂದು ಪಂಚಜನ ಅಂತ ಅದು ಗುರು ದಕ್ಷಿಣೆ ಅಂತ ಕೃಷ್ಣ ಬಲರಾಮರು ಗುರು ಪುತ್ರನ ಆತ್ಮವನ್ನು ತಗೊಂಡೋಗಿ ಪುನಃ ಗುರುಗಳಿಗೆ ಅರ್ಪಿಸುದು ಆ ಅದು ಗುರು ದಕ್ಷಿಣೆ ಅಂತ ಒಂದು ಕತೆ ಅದರಲ್ಲಿ ನಾನು ಖಳ ನಾಯಕ ಪಂಚಜನ ರಾಕ್ಷಸ ಅದು ಹಿಂದಿಯಲ್ಲಿ ಅದು ನಾವು ಇಲ್ಲಿ ಮಾಡಿದ್ವಿ ಸಂಗನಿಕೇತನದಲ್ಲಿ ಹೇಳ್ತೇನೆ ಹರ್ ಹರ್ ಮಹಾದೇವ್ ಹುಮಾರಿ ರಕ್ಷಾಕರು ರೋಜ್ಕಿ ತರ ನಿತ್ಯಾಸಿನ್ ಮಂತ್ರಿ ಸೇನಾಧಿಪತಿ ಆದಿ ಸಭಿ अपने अपने स्थान ग्रहण किए हुए है हा, हा? ये क्या है कोई मेरा नाम लेकर पुकार रहा है किसकी हिम्मत है मुझे नाम लेकर पुकारने की हा लगता है कोई मानव है आने दो आने दो नरमांस खाए बहुत दिन हुए ಅದ್ಭುತವಾಗಿತ್ತು ಯಾಕೆ ಅದ್ಭುತವಾಗಿತ್ತು ಅಂತ ಹೇಳ್ದಂತ ಹೇಳಿದ್ರೆ ಇವ್ ಕನ್ನಡ ಟೋನ್ ಮತ್ತೆ ಹಿಂದಿ ಟೋನ್ ಕನ್ನಡದ ಮತ್ತೆ ಇದಕ್ಕೆ ಸಾಕಷ್ಟು ವೇರಿಯೇಷನ್ಸ್ ಇರುತ್ತೆ ಇದನ್ನು ನಮ್ಮ ಹಿಂದಿಯ ಭಾಷೆಯನ್ನು ಕೂಡ ಅಯಕ್ಷಗಾನದ ಪಾಟ್ಗೆ ತಂದು ಮಾಡೋ ಅಂತದ್ದು ಪ್ರಯೋಗ ಮಾಡುವಂತದ್ದು ಸುಮಾರು ಜನ ಮಾಡಿದ್ದಾರೆ ವಿದ್ಯೆ ಕೋಳೂರಿಂದ ಸಾಕಷ್ಟು ಜನ ಮಾಡಿದ್ದಾರೆ ಅಲ್ವಾ ಹಿಂದಿ ಯಕ್ಷಗಾನ ಪ್ರದರ್ಶನಗಳು ಆಗಿದೆ ನಿಮ್ಗೆ ಆ ಒಂದು ಅನುಭವ ಹೇಗಿತ್ತು ಹಿಂದಿಯಲ್ಲಿ ಮಾಡಿದ್ದು ನಮಗೆ ಅಂದ್ರೆ ಇದು ಅಂತ ಆ ಆಲ್ ಇಂಡಿಯಾ ಒಂದು ಕ್ರೀಡಾ ಬರ್ತಿದು ಏನೋ ನಮಗೆ ಪ್ರೋಗ್ರಾಮ್ ಸಿಕ್ಕಿತ್ತು ಆಹ್ ಹಾಗೆ ಎಲ್ಲರಿಗೂ ಕನ್ನಡ ಬರುದಿಲ್ಲ ಅಲ್ಲ ನಾರ್ತ್ನವರೆಲ್ಲಾ ಬಂದಿರ್ತಾರಲ್ಲ ಹಾಗೆ ಅವರಿಗೋಸ್ಕರ ನಾವು ಒಂದ ಒಂದೂವರೆ ಗಂಟೆ ಕಲಿಯೋ ಎಕ್ಸ್ಪೀರಿಯನ್ಸ್ ತುಂಬಾ

ತುಂಬಾ ಖುಷಿ ಆಗ್ತದೆ ನಾವಾದ್ರೆ ನಮ್ಗೆ ಸ್ವಲ್ಪ ಅರ್ಥ ಎಲ್ಲ ಗೊತ್ತಿರತ್ತೆ ಅದು ಭಾವನೆ ಬರ್ತದೆ ಅಲ್ಲ ಆ ಮಕ್ಕಳಿಗೆ ಹೇಳಿದ್ರೆ ಮಾಡ್ತವೆ ಅವರು ಭಾಗವತಿಗೆ ಹಿಂದಿ ಮಾಡೋ ಹಿಂದಿಯಲ್ಲಿ ಇರ್ತಿತ್ತು ಹಿಂದಿಯಲ್ಲಿ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಅವ್ರಿಗೆ ಒಂದು ಅಲ್ಲಿದು ಈ ತರ ಇರುದಿಲ್ಲ ಈ ಕಲೆಗಳೆಲ್ಲ ಒಂದು ಭಾರಿ ಖುಷಿ ಹಾಗೆ ಯು ಪು ಮತ್ತೆ ಎಂ ಎಂಪಿಸ್ ಗಳು ಬಂದಿದ್ರು ಅಲ್ಲಿ ಚಾನ್ಸ್ ಕೊಡ್ತೀವಿ ಬನ್ನಿ ಹೇಳ್ತಾ ಇದ್ರು ಸರ್ ಈಗ ಬೇರೆ ಭಾಷೆ ಯಕ್ಷಗಾನಗಳಿಗೆ ಎಷ್ಟು ಯಾವ ರೀತಿ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಯಕ್ಷ ಕನ್ನಡದಲ್ಲಿ ಸಾಕಷ್ಟು ಪ್ರದರ್ಶನಗಳು ಆಗುತ್ತೆ ಒಂದು ಪ್ರೊಫೆಷನಲ್ ಮೇಳಗಳು ಅಂತ ಏನ್ ಕರಿತೀವಿ ನಾವು ಅಲ್ಲಿ ಈ ರೀತಿಯ ಪ್ರಯೋಗಗಳು ಕಡಿಮೆ ಆಗುದು ಹೊರಗಡೆ ಹೋದಾಗ ಮಾತ್ರ ಹವ್ಯಾಸಿ ಏನು ಮೇಳಗಳು ಮಾತ್ರ ಈ ರೀತಿಯ ಪ್ರದರ್ಶನ ಸರ್ಕಾರದಿಂದ ಒಂದು ಆದೇಶ ಬಂದ್ರೆ ಅಥವಾ ಆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಬೇರೆ ಭಾಷೆ ಯಕ್ಷಗಾನಕ್ಕೆ ಒಂದು ವೇದಿಕೆ ಹ್ಮ್ ಇಷ್ಟು ಅವಕಾಶಗಳು ಸಿಗುತ್ತೆ ಈ ರೀತಿ ಬೇರೆ ಭಾಷೆ ಯಕ್ಷಗಾನಕ್ಕೆ ಅದು ಬಹಳ ಕಮ್ಮಿ ವರ್ಷಕ್ಕೊಂದು ಎರಡು ಸಿಗಬಹುದು ಬೇರೆ ಭಾಷೆಯಲ್ಲಿ ಅಷ್ಟೇ ರೀತಿ ಪ್ರಯೋಗಗಳು ಯಶಸ್ವಿ ಆಗ್ಬೋದಾ ಅಥವಾ ಈ ರೀತಿ ಪ್ರೊಫೆಷನಲ್ ಮೇಳೆಗಳು ತಗೊಂಡು ಇದನ್ನ ಮಾಡಿದ್ರೆ ಯಶಸ್ವಿ ಆಗ್ಬೋದಾ ಬೇರೆ ಬೇರೆ ರಾಜ್ಯಕ್ಕೆ ಹೋದ್ರಲ್ಲಿ ನೋಡ್ಬೇಕು ಅವರದ್ದು ಅಂದ್ರೆ ಅವರಿಗೆಲ್ಲ ಇದು ಗೊತ್ತಿಲ್ಲ ಅಲ್ಲ ಈ ಕಲೆಗಳೆಲ್ಲ ಆದಿತ್ತು ಆಗ್ಲಿಕ್ಕಿಲ್ಲ ಅಂತ ಏನಿಲ್ಲ ನಿಮಗೆ ಬಣ್ಣಗಾರಿಕೆಯಲ್ಲಿ ಬಣ್ಣಗಾರಿಕೆ ಅಲ್ಲ ವೇಷಗಾರಿಕೆ ಮತ್ತೆ ಬಣ್ಣಗಾರಿಕೆ ಎರಡರಲ್ಲೂ ಸಾಕಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ ಭಾಗವತಿ ಅಷ್ಟೇ ಭಾಗವತಿಗೆ ಶುರು ಮಾಡಿದೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಸೊ ಎಲ್ಲ ವಿಭಾಗಗಳಲ್ಲಿ ಕೂಡ ಒಬ್ರು ಕಲಾವಿದ್ರು ಸಾಕಷ್ಟು ತಿಳ್ಕೊಂಡಿರ್ಬೇಕು ಅನ್ನುವಂಥದ್ದು ಅಲ್ವಾ ಸೊ ಇದಕ್ಕೆ ನಿಮ್ಮ ಗುರುಗಳು ಯಾವ ರೀತಿ ಎಲ್ಲ ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ನಮ್ಗೆ ಅಹ್ ಎಲ್ಲ ಕಲಿಬೇಕು ಅದು ಇದು ಅಂತ ಒಂದೇ ಇದ್ ಮಾಡ್ಬಾರ್ದು ಅಂದ್ರೆ ಹೋದ ಕಡೆಯಲ್ಲೆಲ್ಲ ಮೇಕಪ್ ಪಕ್ಕನ ಏನಾದ್ರು ಒಂದ್ ಆದ್ರೆ ಪಕ್ಕನ ಸಿಗದೆ ನಾವ್ ನಾವು ರೆಡಿ ಇರ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ವಿಶುವಲಿ ನೋಡ್ತಿವಿ ಅಂದ್ರೆ ಯಕ್ಷಗಾನ ಅಂದ್ರೆ ಬರೀ ವೇಷಗಾರಿಕೆ ಅಂತ ಹೇಳ್ ತಿಳ್ಕೊಂಡಿರೋಂತಹ ಜನ ಸುಮಾರು ಜನ ನಂಗೆ ಸ್ಟೇಜ್ ಗೆ ಹೋಗ್ಬೇಕು ವೇಷ ಮಾಡ್ಬೇಕು ಬಣ್ಣ ಹಚ್ಚಿ ಪಾತ್ರ ಮಾಡ್ಬೇಕು ಒಂದು ಕಲ್ಪನೆ ಮಾತ್ರ ಆದ್ರೆ ಈಗ ಹೆಣ್ಮಕ್ಳು ಹಿಮ್ಮೇಳದಲ್ಲಿ ಇತ್ತೀಚೆಗೆ ಬರ್ತಾ ಇದ್ದಾರೆ ಸ್ವಲ್ಪ ಆಸಕ್ತಿ ಕಡಿಮೆ ಅಂತಾನೆ ಹೇಳ್ಬೋದು ಈಗ ತಾಳು ಮದ್ದಲೆ ಇರ್ಬೋದು ಅಥವಾ ಇದಕ್ಕೆಲ್ಲ ಬರುವಂತದ್ದು ಕಡಿಮೆ ಅಲ್ವಾ ವೇಷ ಹಚ್ಚರು ಜಾಸ್ತಿ ಸೊ ಹೆಣ್ಮಕ್ಳು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಕೂಡ ಜಾಸ್ತಿ ಆಗ್ಬೇಕು ಭಾಗವತಿಕೆ ತಾಳು ಇದ್ರಲ್ಲೆಲ್ಲ ಇದ್ರ ಬಗ್ಗೆ ತಾವ್ ಹೇಳ್ತೀರಿ ಹೌದು ನಾನು ಹೇಳ್ತಾ ಹೇಳ್ತಾ ಇದ್ದೇನೆ ಯಾಕಂದ್ರೆ ಎಲ್ಲರೂ ಫೀಲ್ಡ್ ಅಲ್ಲಿ ಗಂಡಸ್ರೇ ಅಂತಲ್ಲ ಹಿಮ್ಮೇಳದಲ್ಲಿ ಅದು ಅವರವರ ಅಭಿರುಚಿ ಅಲ್ವಾ ಹಾಗೆ ಅದು ಕೆಲವರು ಮಾಡಿದ್ದಾರೆ ಈಗ ಭಾಗವತಿಕೆಯಲ್ಲಿ ತುಂಬಾ ಜನ ಬರ್ತಾರೆ ಮೂಡಿ ಬರ್ತಾ ಇದ್ದಾರೆ ನಮ್ಮ ಮಹಿಳಾ ಭಾಗವತರು ಆದ್ರೆ ಹಿಮ್ಮೇಳದಲ್ಲಿ ಸ್ವಲ್ಪ ಕಡಿಮೆ ನೀವು ಹೇಳಿದಾಗೆ ಮದ್ದಳೆ ಮತ್ತು ಚಂಡೆಯಲ್ಲಿ ಎಂಟು ವರ್ಷದಿಂದ ಒಬ್ಬರೇ ಗುರುಗಳು ನಿಮಗೆ ಯಕ್ಷಗಾನದಲ್ಲಿ ಸೊ ಯಕ್ಷಗಾನದಲ್ಲಿ ನೀವು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ನಷ್ಟು ಕಲಿತ್ಕೊಳ್ಬೇಕಂತ ಹೇಳಿದ್ರೆ ರೋಲ್ ಮಾಡೆಲ್ ಅಥವಾ ಯಾವ ದೊಡ್ಡ ಕಲಾವಿದ್ರು ಆದರ್ಶ ಆಗಿದ್ದಾರೆ ನಾನು ಹೀಗೆ ಅಲ್ಲ ಆಟ ಇರ್ತಲ್ಲ ಕಠಿಣ ಮೇಳದು ಅದು ಇದೆಲ್ಲ ಮತ್ತೆ ಬೇರೆ ಹೀಗೆ ತುಂಬಾ ಕಡೆ ಇರ್ತದೆ ದೊಡ್ಡ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಅದು ದೊಡ್ಡ ದೊಡ್ಡ ಅಲ್ಲೆಲ್ಲ ಹೋಗ್ತೀನಿ ನಾನು ತುಂಬಾ ಕಡೆ ಹಾಗೆ ಅವರದ್ದೆಲ್ಲ ನೋಡಿ ಸ್ಟೆಪ್ಸ್ ಮಾತು ಸ್ವಲ್ಪ ಕಲಿಕ್ಕೆ ಟ್ರೈ ಮಾಡೋದು ನಾವು ಅವರ ಹಾಗೆ ಹಾಗೆ ಅಂತ ಈಗ ಕೆಲವೊಂದು ಮೇಳಗಳಲ್ಲಿ ಹೆಣ್ಮಕ್ಳು ಅತಿಥಿ ಕಲಾವಿದರಾಗಿ ಹೋಗ್ತಾರೆ ಸಿಗುತ್ತೆ ಅಲ್ವಾ ಆ ರೀತಿ ಅವಕಾಶಗಳು ನಿಮ್ಗೆ ಯಾವತ್ತಾದ್ರು ಬಂದಿತ್ತ ಕೊಲ್ಲಂಗ ಮೇಳ ಅಂತ ಇತ್ತು ಅದರಲ್ಲಿ ಮಾಡಿದೀನಿ ನಾನು ಮಾಡಿದ್ದೀನಿ ಯಾವ ರೀತಿಯಲ್ಲಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಒಂದು ಮಹಿಳೆಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಖುಷಿ ಆಗ್ತದೆ ಬೆಳಿಲಿ ಅಂತಲೇ ಅವರಿಗೆ ಸ್ವಲ್ಪ ಅಪ್ಪ ತುಂಬಾ ಇದು ಮಾಡಿ ಎರಡು ಎರಡ ಮೂರು ವೇಷ ಮಾಡಿದೀನಿ ನಾನು ಅಂದ್ರೆ ಮಹಿಳೆಯಾಗಿ ನಿಮ್ಗೆ ಯಕ್ಷಗಾನ ಮಾಡುವಾಗ ಏನಾದ್ರು ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ ಮೊದಲಿಗೆ ಇರ್ಲಿಕ್ಕಿಲ್ಲ ಬಟ್ ಕೆಲವೊಂದು ಮೇಳಗಳಿಗೆ ಹೋದಾಗ ತಿಳಿ ಕಲಾವಿದರಾಗಿ ಹೋದಾಗ ಅಥವಾ ಹೆಣ್ಮಕ್ಳಿಗೆ ಒಂದು ಮೇಳಗಳಲ್ಲಿ ಬೆಳೆಯುವಂತ ಅವಕಾಶ ಇದೆಯಾ ಹೇಗೆ ಇದು ಹಾಗೇನು ಆಗ್ಲಿಲ್ಲ ನನಗೆ ಇಷ್ಟ ಕೆಟ್ಟ ಇದು ಅಂತ ಆದ್ರೆ ನೀವು ಹೇಳಿದಾಗ ಹೆಂಗಸರ್ ಅದು ಮನೆದು ಅದು ಇದಂತ ನೋಡ್ಕೊಳ್ಳಿ ಬೇಕಲ್ಲ ಅದಕ್ಕೋಸ್ಕರ ಆಗಿ ಮೇಳಗಳು ಆಗುದು ಅಂತ ಕಷ್ಟ ಅಂತ ಹೋಗ್ಬಹುದು ನನ್ಗೆ ಆಗ್ಬೇಕಂತ ಆಸೆ ಉಂಟು ಸರ್ ಮೇಳ ಮೇಳಗಳೇ ಆಗ್ಬೇಕು ಅಂತ ನೀವು ಕೂಡ ಈ ಮಶಿಶಿಯರಿಗೆ ತರಬೇತಿ ನೀಡ್ತಾ ಇದ್ದೀರಿ ಅದನ್ನ ಒಂದು ಪ್ರೊಫೆಷನಲ್ ಆಗಿ ಬೆಳೆಸುವಂತಹ ಕನ್ಸೇನಾದ್ರೂ ಇದ್ಯಾ ಮಾಡ್ಬೇಕು ಅನಿಸಿದ್ದೇನೆ ನೋಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ಅದೇ ಕ್ಲಾಸಸ್ ಮಾಡ್ತೀನಿ ಅವರಿಗೆ ಡೈಲಾಗ್ ಎಲ್ಲ ಈಗ ಸರ್ದೆ ನಾನು ಅವ್ನು ಬರೆಯುವಷ್ಟು ದಡಳಾಗಲಿಲ್ಲ ನಾನು ಗುರುಗಳು ಬರೀತಾರೆ ತುಂಬಾ ಪ್ರಸಂಗ ರಾತ್ರಿ ಎಲ್ಲ ಬರೆದು ಕುತ್ಕೊಂಡು ಬರೀತಾರೆ ಪಾಪ ಈಗ ಅವರಿಗೆ ಒಂದು ಅಸಿಸ್ಟೆಂಟ್ ಆಗಿ ನಾನು ಸ್ವಲ್ಪ ಪ್ರಯತ್ನ ಮಾಡುದು ಕೆಲಸ ಹೆಲ್ಪ್ ಮಾಡ್ಲಿಕ್ಕೆ ಏನು ಡಿಫ್ರೆನ್ಸ್ ಈಗ ತಾಳ ಮೊದಲಿಗೂ ಯಕ್ಷಗಾನಕ್ಕೂ ಯಕ್ಷಗಾನದಲ್ಲಿ ನೀವು ವೇಷ ಇಲ್ಲಿ ಅರ್ಥಗಾರಿಕೆ ಹೇಳ್ತೀರಿ ನಿಮ್ ಪ್ರಕಾರ ಏನೇನು ವ್ಯತ್ಯಾಸಗಳು ಅದರಲ್ಲಿ ಕುಣಿಲಿಕ್ಕೆ ಇಲ್ಲ ಮತ್ತೆ ಬಣ್ಣಗಾರಿಕೆ ಇಲ್ಲ ಇದರಲ್ಲಿ ನಾವು ವೇಷ ಜಾಸ್ತಿ ರೀಚ್ ಆಗುತ್ತೆ ತಾಳ ಮೊದ್ಲೇ ಉಪಯೋಗ ಜಾಸ್ತಿ ಆಗುತ್ತೆ ಯಕ್ಷಗಾನ ಅಂತಲೇ ಹೇಳ್ಬಹುದು ಹೇಗೆ ನಾಟ್ಯ ಎಲ್ಲ ಇರ್ತದೆ ಹೌದು ಬಣ್ಣಗಾರಿಕೆ ಎಲ್ಲ ಮೇಕಪ್ ಇರುತ್ತೆ ಕಾಸ್ಟ್ಯೂಮ್ಸ್ ಇರುತ್ತೆ ನಾಟ್ಯ ಎಲ್ಲ ಇರುವಾಗ ಅವರಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಯಕ್ಷಗಾನದಲ್ಲಿ ಎಂಟು ವರ್ಷದ ಪಯಣ ಅಂತ ಕರಿತೀನಿ ಅದಾದ ನಂತರ ಇರುವಂತಹ ಒಂದು ಪ್ರದರ್ಶನ ನೀಡಿರುವಂತಹ ಒಂದು ಕ್ಷಣಗಳ ನೆನಪಿಸಿಕೊಳ್ಬಹುದಾ ಅದೇ ಫಸ್ಟ್ ಟೈಮ್ ಮಂಗಳೂರಲ್ಲಿ ಆಫ್ಟರ್ ಟ್ವೆಂಟಿ ಇಯರ್ಸ್ ನಾನು ಸರ್ ಇದು ಮಾಡಿದ್ರು ಅಂದ್ರೆ ಅವರಿಗೆ ಒಂದು ಅವಕಾಶ ಇತ್ತು ಕೊಣಾಜೆ ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಕೆಮಿಸ್ಟ್ರಿ ಕಾನ್ಫರೆನ್ಸ್ ಅದು ಹಾಗೆ ಎಲ್ಲ ಕಂಟ್ರಿ ಬೇರೆ ಕಂಟ್ರಿಯೂ ಜನರು ಸಹ ಇದ್ರಲ್ಲಿ ನೋಡೋಕ್ಕೆ ಅದೊಂದು ತುಂಬ ಒಂದು ಮರೀಲಿಕ್ಕೆ ಆಗದ್ದು ಅದು ಅವಿಸ್ಮರಣೀಯ ಆ ತರಹದೇ ಯಾವ ರೀತಿ ಅವರಿಗೆ ಹಾಗೆ ಆದ್ರೆ ಏನು ಅಂತ ಗೊತ್ತಿಲ್ಲ ಅವರಿಗೆ ವಿಲನ್ ಹೇಳ್ತಾರೆ ಡೆಮನ್ಸ್ ಮತ್ತೆ ಜಸ್ಟ್ ಒಳ್ಳೆ ಫೈಟಿಂಗ್ ಮಾಡುದು ನೋಡಿಕೊಂಡು ಅವರಿಗೆ ಖುಷಿ ಓ ಅವರು ವಿಲನ್ಸ್ ಇವರ ಹೀರೋ ಅಂತ ಅವ್ರು ಹೇಳುದು ಅಷ್ಟೇ ಅವರಿಗೆ ಗೊತ್ತಿಲ್ಲ ಎಂತ ಬೇರೆ ಓಕೆ ಸರಿ ಮಾತಾಡೋಣ ಬ್ರೇಕ್ ವೀಕ್ಷಕರೇ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಅವರು ಕಲಾವಿದೆಯಾಗಿ ಏನೆಲ್ಲ ಅನುಭವಿಸಿದ್ದಾರೆ ಯಾವ ರೀತಿ ಇತ್ತು ಅವರ ಯಕ್ಷಗಾನದ ಪಯಣ ಇದೆಲ್ಲಾನು ಹಂಚ್ಕೊಳ್ತಾರೆ ಆದ್ರೆ ಅದಕ್ಕಿಂತ